ಇವತ್ತು ದೊಡ್ಡಬಳ್ಳಾಪುರದ ಅನಿಲ ನನ್ನ ಫಾರ್ಮ್ಗೆ ಹೋಗ್ತಾ ಇದ್ದೀನಿ. ಲಾಕ್ಡೌನ್ ಮುಗಿದ ಮೇಲೆ ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು. ಈ ಲಾಕ್ಡೌನ್ ಅವಧಿಯಲ್ಲಿ ತುಂಬಾ ಜನ ಫೋನ್ ಮಾಡಿ ನಮಗೂ ಮರಿಗಳು ಬೇಕು, ನಮಗೂ ತಂದ್ಕೊಡ್ರಿ ಅಂತೆಲ್ಲ ತುಂಬಾ ಜನ ಕೇಳ್ತಾ ಇದ್ರು. ಬಟ್ ನನಗೆ ಲಾಕ್ಡೌನ್ ಸಮಯದಲ್ಲಿ ಅಲ್ಲಿ ಆ ಕಡೆ ಬರಕ್ ಆಗಿರ್ಲಿಲ್ಲ. ಇವತ್ತು ಮೊದಲು ಲಾಕ್ಡೌನ್ ಬಳಿಕ ಪ್ರಥಮವಾಗಿ ದೊಡ್ಡಬಳ್ಳಾಪುರದ ಅನಿಲಣ್ಣನ ಫಾರ್ಮ್ಗೆ, ಹೊಸ ಫಾರ್ಮ್ಗೆ 75 ಮರಿಗಳನ್ನು ತಗೊಂಡು ಬರ್ತಾ ಇದ್ದೀನಿ. ನಮಸ್ಕಾರ ಮೈ ಡಿಯರ್ ಫ್ರೆಂಡ್ಸ್, ಎಲ್ರಿಗೂ ಕೂಡ ಇವತ್ತಿನ ವಿಡಿಯೋಗೆ ಪ್ರೀತಿಯ ಸ್ವಾಗತ. ಇವತ್ತು ಒಂದು ವೆರಿ ಇಂಟ್ರೆಸ್ಟಿಂಗ್ ವಿಡಿಯೋನ ನಿಮಗೋಸ್ಕರ ಮಾಡಿಟ್ಟಿದ್ದೇನೆ. ಸೊ ನಾನು ಈ ಒಂದು 4 ತಿಂಗಳ ಹಿಂದೆ, ಅಂದರೆ ಸರಿ ಸುಮಾರು ಒಂದು 5 ತಿಂಗಳು ಆಗಕ್ಕೆ ಬಂದಿರಬಹುದು ಅನಿಸುತ್ತೆ. ಲಾಕ್ಡೌನ್ ಟೈಮಲ್ಲಿ ನಾನು ಫಸ್ಟ್ ಟೈಮ್, ಲಾಕ್ಡೌನ್ ಮುಗಿದ ಮೇಲೆ ನಾನು ಫಸ್ಟ್ ಟೈಮ್ ಅನಿಲ್ ನನ್ನ ಫಾರ್ಮ್ಗೆ ಮರಿಗಳನ್ನ ಒಂದು 75 ಮರಿ ತೊಗೊಂಡು ಬರ್ತಾ ಇದ್ದೀನಿ ಅಂತ ನಿಮಗೆ ಪೋಸ್ಟ್ ಮಾಡಿದ್ದೆ. ಅದನ್ನು ಕೂಡ ನೀವು ನನ್ನ ಚಾನಲಲ್ಲಿ ನೋಡ್ಕೊಂಡಿದ್ದೀರ, ನಾನು ಅಪ್ಡೇಟ್ ಮಾಡಿರೋದು ನಿಮಗೆಲ್ಲ ಗೊತ್ತಿದೆ. ಸೊ ನಾನು 75 ಮರಿಗಳನ್ನ ತಂದು ಕೊಟ್ಟಿದ ಮೇಲೂ ನಿಮಗದು ನಾನು ಅಪ್ಡೇಟ್ ಮಾಡಿ ಹೇಳಿದೆ, ತೊಗೊಂಡು ಬರ್ತಾ ಇದ್ದೀನಿ, ತಂದು ಕೊಡ್ತಾ ಇದ್ದೀನಿ ಅಂತ ಎಲ್ಲ ಥರದಿಂದ ಹೇಳಿದ್ದೆ. ಸೊ ತಂದು ಕೊಟ್ಟಾದಮೇಲೆ 75 ಮರಿಗಳನ್ನು ತೊಗೊಂಡು ಬಂದಿದ್ದೆ. ಆ ಮರಿಗಳಲ್ಲಿ 2 ಮರಿ ಸತ್ತಿದೆ. ಸೊ ಅವ್ರ ಹತ್ರ ಈಗ ಸದ್ಯಕ್ಕೆ 73 ಮರಿಗಳಿದೆ, 2 ಮರಿಗಳು ಸತ್ತು ಹೋಗಿದೆ. ಆ ವಿಡಿಯೋಗಳಲ್ಲಿ ಕೆಳಗೆ ಕಾಣ್ತಾ ಇರೋದು ಸದ್ಯದ ಅನಿಲಣ್ಣ ಫಾರ್ಮಲ್ಲಿರೋ ಮರಿಗಳು, ಆಮೇಲೆ ಗಾಡಿ ಲೋಡ್ ಮಾಡ್ತಾ ಇರೋದನ್ನು ನನ್ನ ಹತ್ರ ನಾನು ಲೋಡ್ ಮಾಡ್ಕೊಂಡು ಹೋಗುವಂಥ ಒಂದು ವಿಡಿಯೋ. ಅದ್ರ ಪಕ್ಕದಲ್ಲಿರೋದು ನಾನು ಮರಿಗಳನ್ನ ವಾಶ್ ಮಾಡಿ ಇಟ್ಕೊಂಡು ಕೊಡಕ್ಕೆ ಹೋಗುವಂಥ ಸಮಯದಲ್ಲಿ ಮಾಡಿರುವಂಥ ಒಂದು ವಿಡಿಯೋ. ಸೊ ಮೇಲೆ ಕಾಣ್ತಿರುವಂಥ ವಿಡಿಯೋಗಳೆಲ್ಲ ನಂದೇ, ಕೆಳಗಡೆ ಏನು ಕಾಣ್ತಿದೆಯಲ್ಲ ಈ ಸದ್ಯಕ್ಕೆ ಅದು ಅನಿಲಣ್ಣ ಫಾರ್ಮಲ್ಲಿ ಇರುವಂಥ ಮರಿಗಳು ಈಗ ಸದ್ಯಕ್ಕೆ. ಸೊ ನಾನು ಕೊಟ್ಟಮೇಲೆ ಮರಿಗಳು ಯಾವ ಥರ ವ್ಯತ್ಯಾಸ ಬದಲಾವಣೆ ಹೊಂದಿದೆ ನೀವು ನೋಡಬಹುದು. ಸೊ ಅವರು ಕೂಡ ನನಗೆ ತುಂಬ ಚೆನ್ನಾಗಿ ಹೇಳಿಕೊಂಡ್ರು, ಮರಿಗಳು ತುಂಬ ಚೆನ್ನಾಗಿ ಬಂದಿದೆ, ಮರಿಗಳು ತುಂಬ ಡೆವಲಪ್ ಏನಾಗಿದೆ, ತುಂಬ ನೀಟ್ನೆಸ್ ಆಗಿ ಕಾಣ್ತಿದೆ, ಒಳ್ಳೆ ಲುಕ್ಕಲ್ಲಿ ಬಂದಿದೆ, ಒಂದೆರಡು ಮರಿಗಳು ಈ ಥರ ಆಯಿತು, ಉಳಿದಿದ್ದ ಮರಿಗಳು ತುಂಬ ಚೆನ್ನಾಗಿದೆ ಅಂದಿದ್ದಾರೆ. ಸೊ ಈಗ ನಾನು ಅಲ್ಲಲ್ಲಲ್ಲಿ ಮರಿಗಳನ್ನ ಕೊಡ್ತಿರೋದು ನಿಮ್ಗೆ ಗೊತ್ತಿದೆ. ಯಾರಿಗಾದರೂ ನಾನು ಈ ಥರ ಮರಿಗಳು ಬೇಕಾದ್ರಪ್ಪ ನಾನು ನಮ್ಮವರಿಗೆ ಕರೆ ಮಾಡಿ ನಾನು ನಿಮ್ಮ ಮರಿಗಳನ್ನ ತಂದು ಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಫ್ರೆಂಡ್ಸ್ ಎಲ್ರಿಗೂ ಕೂಡ ನಮಸ್ಕಾರ, ಥ್ಯಾಂಕ್ ಯು ವೆರಿ ಮಚ್. ಎಲ್ಲರೂ ಕೂಡ ಒಳ್ಳೆಯದಾಗಲಿ. ಥ್ಯಾಂಕ್ ಯು.